ಹಾಯ್ ಇಲ್ಲುಸ್ಟ್ರೇಟರ್ ಒಳಗೆ ರೊಟೇಷನಲ್ ಟೂಲ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ಗೆ ಈಗ ಒಂದು ಯಾವುದಾದ್ರು ಶೇಪ್ ಇನ್ನೊಂದು ಅಷ್ಟು ಇಷ್ಟು ಆ್ಯಂಗಲ್ ರೊಟೇಟ್ ಆಗ್ಬೇಕಂತಂದ್ರೆ ನಾವು ಅದನ್ನು ರೊಟೇಷನಲ್ ಟೂಲ್ನ ಯೂಸ್ ಮಾಡ್ಕೊತೀವಿ. ಆಮೇಲೆ ಸೆವರಲ್ ಟೈಮ್ ಅಂದರೆ ಮಲ್ಟಿಪ್ಲೈ ಆಗಿ ಅಷ್ಟೇ ಆ್ಯಂಗಲ್ ರೊಟೇಟ್ ಆಗ್ಬೇಕಂದ್ರೆ ನಾವು ಇಲ್ಲುಸ್ಟ್ರೇಟರ್ ಟೂಲಲ್ಲಿ ರೊಟೇಷನಲ್ ಟೂಲನ್ನು ನಾವು ಯೂಸ್ ಮಾಡ್ಕೊತೀವಿ. ಇವಾಗ ನಾನು ಯಾವ ಥರ ವರ್ಕ್ ಆಗುತ್ತಂದ್ರೆ ಒಂದು ಶೇಪನ್ನು ಯೂಸ್ ಕ್ರಿಯೇಟ್ ಮಾಡ್ತೀವಿ. ಒಂದು ಎಲಿಪ್ಸನ್ನ ಯೂಸ್ ಮಾಡ್ತೀನಿ. ಎಲಿಪ್ಸನ್ನ ಯೂಸ್ ಮಾಡಿ ಕಲರ್ ಎಲ್ಲ ಕೊಡ್ತೀನಿ. ಸ್ಟ್ರೋಕ್ ನಾನು ಕೊಟ್ಟು ನೆಕ್ಸ್ಟು ಈಗ ಇದು ನನಗೆ ಎಷ್ಟು 190 ಬೇಡ 125 ಆ್ಯಂಗಲ್ ರೊಟೇಟ್ ಆಗಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಇದು ಸೆಲೆಕ್ಟ್ ಮಾಡಿ ರೊಟೇಷನ್ ಟೂಲ್ನ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ್ರೆ ಅಂದರೆ ಟೂಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ, ಅದರದ್ದು ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ನಾವಿಲ್ಲಿ ಪ್ರಿವ್ಯೂ ಕೊಟ್ಟು 25 ಆ್ಯಂಗಲ್ನ ಇಟ್ಕೊಂಡು ನಮ್ಮ ಕಾಪಿ ಅಂದರೆ ಇನ್ನೊಂದು ಕಾಪಿ ಬೇಕಂದ್ರೆ ಕಾಪಿನೂ ಮಾಡ್ಕೋಬೋದು, ಬರೀ ಇದೇ ರೊಟೇಟ್ ಆಗಬೇಕಂದ್ರೆ ಓಕೆನೂ ಕೊಟ್ಕೋಬೋದು. ಇದು ನಾನು ಒಂದು ಕಾಪಿ ಈ ಥರ ನಿಮ್ಗೆ ಇನ್ನೊಂದು 25 ಡಿಗ್ರಿ ಅಲೈನ್ ಆಗಿರುವಂಥದ್ದು ಅಂದರೆ ನಮ್ಗೆ ಇನ್ನೊಂದು ಶೇಪ್ ಸಿಗುತ್ತೆ. ಆಮೇಲೆ ನೆಕ್ಸ್ಟು ಇವಾಗ ಇದೇ ಟೈಪು ಸೇಮ್ ಇನ್ನೊಂದು ರೊಟೇಷನಲ್ ಟೂಲ್ನ ಯಾವ ಥರ ಯೂಸ್ ಮಾಡ್ಕೋಬೋದು ಅಂತಂದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಆಮೇಲೆ ಇವಾಗ ನಾನು ಇಲ್ಲಿ ರೊಟೇಷನಲ್ ಟೂಲ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಇಲ್ಲೊಂದು ಸೆಂಟರ್ ಬರುತ್ತೆ, ಸರ್ಕಲ್ಗೆ ಹೆಂಗೆ ಸೆಂಟರ್ ಇರುತ್ತಲ್ಲ ಅದೇ ಥರ ಇಲ್ಲಿ ಈ ಸೆಂಟರ್ ಇರುತ್ತೆ. ಈ ಸೆಂಟರ್ ಏನು ಮಾಡುತ್ತೆ, ಇದು ರೆಫರೆನ್ಸ್ ಇಟ್ಕೊಂಡು ಇದು ರೊಟೇಟ್ ಆಗುತ್ತೆ. ಇವಾಗ ನೋಡಿ ಸೆಂಟರ್ನ ಇಲ್ಲಿ ಇಲ್ಲ ಈ ಥರ ಇಲ್ಲಿ ತೊಗೊಂಡ್ಬರ್ತೀನಿ. ಇವಾಗ ಆಲ್ಟನ್ನು ಹೋಲ್ಡ್ ಮಾಡಿ ಇದು ನೀವು ಎಲ್ಲಿ ಬೇಕಲ್ಲ ರೊಟೇಟ್ ಮಾಡ್ಕೋಬೋದು, ಎಷ್ಟು ಆ್ಯಂಗಲ್ ಬೇಕೋ ಅಷ್ಟು ರೊಟೇಟ್ ಮಾಡಿಕೊಂಡು ನನಗೆ ಇಷ್ಟು ಬೇಕು. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಕಂಟ್ರೋಲ್ ಡಿಯನ್ನು ಪ್ರೆಸ್ ಮಾಡ್ಕೊತಾದ್ರೆ ನಿಮ್ಗೆ ಈ ಥರ ಅಷ್ಟು ಆ್ಯಂಗಲ್ ಡಿಫ್ರೆನ್ಸ್ ಇರುವಂಥದ್ದು ಒಂದು ಡಿಸೈನ್ ಫಾರ್ಮ್ ಆಗುತ್ತೆ, ಕಾಪೀಸ್ ಫಾರ್ಮ್ ಆಗ್ತಾವೆ. ನೆಕ್ಸ್ಟ್ ನಾನು ಇನ್ನೊಂದು ಒಂದು ಡಿಸೈನು ಮಾಡ್ತೀನಿ. ಪೆನ್ ಟೂಲ್ನ ಸೆಲೆಕ್ಟ್ ಮಾಡಬೇಕು. ಈ ಥರ ಒಂದು ಡಿಸೈನ್ ತಗೊಂಡೆ, ರೊಟೇಷನಲ್ ಟೂಲ್ನ ಸೆಲೆಕ್ಟ್ ಮಾಡಿ ಸೆಂಟರ್ನ ನಮ್ಗೆ ಎಲ್ಲಿ ಬೇಕಲ್ಲಿ ಮಾಡಿಕೊಂಡು ಆಲ್ಟನ್ನು ಹೋಲ್ಡ್ ಮಾಡಿ ಟ್ರ್ಯಾಕ್ ಮಾಡಿ ಕಂಟ್ರೋಲ್ ಡಿಯನ್ನು ತನ್ನಿ ಮಾಡ್ಕೊ, ಡಿಸೈನ್ ಫಾರ್ಮ್ ಆಯ್ತು. ನೆಕ್ಸ್ಟ್ ನಮ್ಗೆ ಇದಕ್ಕೆ ಯಾವ ಕಲರ್ ಬೇಕೋ ಆ ಕಲರ್ ಕೊಟ್ಕೋಬೋದು, ಯಾವ ಕಲರ್ ಬೇಕೋ ಆ ಕಲರ್ ಕೊಟ್ಕೋಬೋದು. ನೆಕ್ಸ್ಟ್ ರಿಫ್ಲೆಕ್ಟ್ ಟೂಲ್ ಏನು ಮಾಡುತ್ತಂದ್ರೆ, ಇವಾಗ ನಾನು ರೆಕ್ಟ್ಯಾಂಗಲ್ ಹಾಕ್ತೀನಿ. ಇದ್ರದ್ದು ರಿಫ್ಲೆಕ್ಟೆಡ್ ಆಯಿಲ್ ಬೇಜ್ ಬೇಕಂತಂದ್ರೆ ಇದೇನು ಮಾಡುತ್ತೆ, ರಿಫ್ಲೆಕ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ವರ್ಟಿಕಲ್ ಬೇಕೋ ಹೊರಿಜಾಂಟಲ್ ಬೇಕೋ ನಿಮ್ಮ ಪ್ರಿವ್ಯೂ ಯೂಸ್ ಮಾಡ್ಕೊಂಡು ನೋಡ್ಕೋಬೋದು. ಕಾಪಿ ಈ ಥರ ನಿಮ್ಗೆ ಇನ್ನೊಂದು ರಿಫ್ಲೆಕ್ಟೆಡ್ ಇಮೇಜ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ವಿಡ್ತ್ ಟೂಲ್ ಏನು ಮಾಡುತ್ತೆ ಅಂತಂದ್ರೆ ನಮ್ಗೆ ಅದ್ರದ್ದು ವಿಡ್ತ್ ಅಂದ್ರೆ ಸ್ಟ್ರೋಕ್ದು ವಿಡ್ತ್ ಮತ್ತು ಸ್ಮಾಲ್ ಕ್ರಿಯೇಟ್ ಮಾಡ್ತದೆ. ಇವಾಗ ನಾನೊಂದು ಎಲಿಪ್ಸ್ ತಗೊತೀನಿ, ಇದಕ್ಕೆ ಸ್ಟ್ರೋಕ್ ಕೊಡೋಣ. ಇದನ್ನ ನಾನು ಇಟ್ಕೊಂಡ್ರೆ ಸ್ಟ್ರೋಕ್ ಸೈಜ್ ಜಾಸ್ತಿ ಮಾಡೋಣ. ಸ್ಟ್ರೋಕ್ ಸೈಜ್ ಜಾಸ್ತಿ ಮಾಡಿದೆ. ನೆಕ್ಸ್ಟ್ ಸ್ಟ್ರೋಕ್ನ ಸ್ವಲ್ಪ ಕಟ್ ಮಾಡ್ತೀನಿ. ಅರೆ ಸೀಸರ್ ಟೂಲಿಂದ ಇಲ್ಲೊಂದು ಕ್ಲಿಕ್ ಮಾಡಬೇಕು, ಇಲ್ಲೊಂದು ಕ್ಲಿಕ್ ಮಾಡಿದ್ರೆ ಅದು ಕಟ್ ಆಗುತ್ತೆ. ಈ ಥರ ಕಟ್ಟಾಗಿ ಡಿಲೀಟ್. ಆಮೇಲೆ ನನಗೆ ಈ ಪಾತ್ ಇಲ್ಲೈತಲ್ಲ, ಇದು ಸ್ಟ್ರೋಕ್ ಲೆಂತು ದೊಡ್ಡದಾಗಬೇಕು ಅಂತಂದ್ರೆ ನಾವು ಯಾವ ಸ್ಟ್ರೋಕ್ ಅಂದರೆ ಬಿಡ್ತ ಟೂಲನ್ನು ಹಿಡ್ಕೊಂಡು
ಈ ತರ ನಿಮಗೆ ಎಷ್ಟು ಬೇಕು ಅಷ್ಟು ತನ್ನ ದೊಡ್ಡ ಮಾಡ್ಕೋಬಹುದು ನಾನು ಈ ಕಡೆ ಮತ್ತೆ ಸಣ್ಣದ ಮಾಡ್ತೀನಿ ಈ ತರ ನೀವು ಮಾಡ್ಕೋಬಹುದು ನೆಕ್ಸ್ಟ್ ಸೈಜ್ ಐತಲ್ಲ ಸಣ್ಣದ ಮಾಡ್ಕೋಬಹುದು ನಿಮಗೆ ಒಂದು ಇಮೇಜ್ ಅಂದ್ರೆ ನೀವು ಲೋಗೋ ಕ್ರಿಯೇಟ್ ಮಾಡೋ ಮುಂದೆ ನಿಮಗೆ ಈ ತರ ಟೂಲ್ ನೆಕ್ಸ್ಟ್ ವ್ರಾಪ್ ಟೂಲ್ ವ್ರಾಪ್ ಟೂಲ್ ಏನು ಮಾಡುತ್ತೆ ಅಂತಂದ್ರೆ ಅದನ್ನ ಇನ್ಸೈಡ್ ಇವಾಗ ಒಂದು ಸರ್ಕಲ್ ಸರ್ಕಲ್ ಡ್ರಾ ಮಾಡ್ತೀನಿ ಈ ಸರ್ಕಲ್ನ ಓಕೆ ಸರ್ಕಲ್ನ ವ್ರಾಪ್ ಅಂದ್ರೆ ಇನ್ಸೈಡ್ ವ್ರಾಪ್ ಮಾಡುತ್ತೆ ಈ ತರ ನಿಮಗೆ ವ್ರಾಪ್ ಬೇಕಂತಂದ್ರೆ ಟೂಲ್ ಅಂದ್ರೆ ಸ್ಟ್ರೋಕ್ ಐತಲ್ಲ ಸ್ಟ್ರೋಕ್ ನ ನೀವು ಸ್ಟ್ರೋಕ್ ಇದ್ದಲ್ಲೇ ನೀವು ಈ ತರ ಮಾಡ್ಕೋಬಹುದು ಮನೆ ದೊಡ್ಡದು ಮಾಡಕ್ಕೆ ಇಲ್ಲಿ ಈ ತರ ನೀವು ಮಾಡ್ಕೋಬಹುದು ನೆಕ್ಸ್ಟ್ ನೆಕ್ಸ್ಟ್ ಟೂಲ್ ಟ್ರಿವಲ್ ಟ್ರಿವಲ್ ಅಂದ್ರೆ ಈ ತರ ಟ್ರಿವಲ್ ಅಂದ್ರೆ ಈ ತರ ಟ್ರಿವಲ್ ಆಗುತ್ತಾ डिजाइन क्रिएट पोस्टर क्रिएट ट्विल टूल यूज टूल अदावल स्ट्रोक्स रिलेटेड टूल अंदर स्ट्रोक अप्लाई आगुत्ते आउटलाइन डिजाइन यूज नेक्स्ट पक्का टूल ऐन माडुत्ते स्ट्रोक पॉइंट जॉइन आगुत्ते पक्का टूल यूज आमेले डिजाइन क्रिएट पक्का टूल यूज आगुत्ते ಆಮೇಲೆ ನೆಕ್ಸ್ಟ್ ಬೋಟ್ ಬೋಟ್ ಟೂಲ್ ಏನು ಮಾಡುತ್ತೆ ಅಂದ್ರೆ ಇನ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ ಅಂದ್ರೆ ಐ ಐದು ಐ ಅಂತಂದ್ರೆ ಇದು ಕಾನ್ವೆಕ್ಸ್ ಲೆನ್ಸ್ ತರ ಕಾನ್ವೆಕ್ಸ್ ಇದು ಜೂಮ್ ಮಾಡುತ್ತೆ ಇಮೇಜಸ್ ಅನ್ನು ಜೂಮ್ ಮಾಡುತ್ತೆ ನೆಕ್ಸ್ಟ್ ಸ್ಕ್ರಾಪ್ ಟೂಲ್ ಇದು ಸೇಮ್ ಇನ್ಸೈಡ್ ಅದು ಇದೇನ್ ಮಾಡ್ತು ಯಾದದು ಪಕ್ಕಾ ಟೂಲ್ ಏನು ಮಾಡಿತ್ತು ಔಟ್ ಸೈಡ್ ಒಂದ ಪಾಯಿಂಟ್ ಗೆ ಮರ್ಜ್ ಆಗಿತ್ತು ಅದೇ ತರ ಸ್ಕ್ರಾಪ್ ಟೂಲ್ ಏನು ಮಾಡುತ್ತೆ ಅಂತಂದ್ರೆ ಇನ್ಸೈಡ್ ಒಂದ ಪಾಯಿಂಟ್ ಗೆ ಜಾಯಿನ್ ಮಾಡುತ್ತೆ ಸೆಲೆಕ್ಟೆಡ್ ಸ್ಟ್ರೋಕ್ಸ್ ನ ಈ ತರ ನಿಮ್ಮ ಸರ್ಕಲ್ ಸ್ಟ್ರೋಕ್ ಟಾ ಬರುತ್ತೆ ನೆಕ್ಸ್ಟ್ ಕ್ರಿಸ್ಟಲೈಸ್ಡ್ ಟೂಲ್ ಕ್ರಿಸ್ಟಲೈಸ್ಡ್ ಟೂಲ್ ಇದು ಆಪೋಸಿಟ್ ಸೇಮ್ ಕ್ರಿಸ್ಟಲ್ ತರ ಎಕ್ಸ್ಪ್ಯಾಂಡ್ ಮಾಡುತ್ತೆ ಈ ತರ ಎಕ್ಸ್ಪ್ಯಾಂಡ್ ಮಾಡುತ್ತೆ ನೆಕ್ಸ್ಟ್ ರಿಂಕಲ್ ಟೂಲ್ ರಿಂಕಲ್ ಟೂಲ್ ಅಂದ್ರೆ ಒಂದ್ ಸ್ಟ್ರೇಟ್ ಲೈನ್ ಇವಾಗ ನಮಗೊಂದು ಸ್ಟ್ರೋಕ್ ಐತಿ ಸ್ಟ್ರೋಕ್ ಲೆಂತ್ ಅನ್ನು ಜಾಸ್ತಿ ಮಾಡ್ತೀನಿ ಸ್ಟ್ರೇಟ್ ಲೈನ್ ಇದ್ದಿದ್ದು ರಿಂಕಲ್ ಆಗಿದ್ದು ಅಂದ್ರೆ ಜಿಗ್ಜ್ಯಾಗ್ ಈ ತರ ಜಿಗ್ಜ್ಯಾಗ್ ಬೇಕಂದ್ರೆ ಜಿಗ್ಜ್ಯಾಗ್ ಇಂದ ರಿಂಕಲ್ ಟೂಲ್ ಇಂದ ನೀವು ಯೂಸ್ ಮಾಡ್ಕೋಬಹುದು ಆಮೇಲೆ ನೆಕ್ಸ್ಟ್ ಫ್ರೀ ಟ್ರಾನ್ಸ್ಫಾರ್ಮ್ ಟೂಲ್ ಫ್ರೀ ಟ್ರಾನ್ಸ್ಫಾರ್ಮ್ ಟೂಲ್ ಏನಾದ್ರು ಏನು ಹೇಳ್ಕೊಡೆ ಇದೆಲ್ಲ ಡಿಲೀಟ್ ಮಾಡ್ತೀನಿ ನಾನು ಒಂದು ರೆಕ್ಟಾಂಗಲ್ ತಗೊಂಡೆ ಫ್ರೀ ಟ್ರಾನ್ಸ್ಫಾರ್ಮ್ ಅಂದ್ರೆ ಅದರದ ಸ್ಕೇಲ್ ಮತ್ತೆ ಸ್ಕೇಲ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡುತ್ತೆ ಇವಾಗ ನಾನು ಫ್ರೀ ಟ್ರಾನ್ಸ್ಫಾರ್ಮ್ ಟೂಲ್ ನ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿದರ ಸ್ಕೇಲ್ ಈ ತರ ಒಂದೇ ಹ್ಯಾಂಡಲ್ ನ ನೀವು ಯೂಸ್ ಮಾಡ್ಕೋಬಹುದು ಆಮೇಲೆ ಇವಾಗ ನಾನು ಇದಕ್ಕೂ ಸೆಂಟರ್ ಬರ್ತೆ ಈ ಸೆಂಟರ್ ಥ್ರೂ ನಾವು ಸೆಂಟರ್ ಥ್ರೂ ಅಂತ ಆ ಸೆಂಟರ್ ಗೆ ಲೆಂತ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಕೋಬಹುದು ಇವಾಗ ನಾನು ಇದು ಡಿಲೀಟ್ ಅನ್ನ ಈ ತರ ಒಂದು ಸ್ಟ್ರೋಕ್ ನ ಯೂಸ್ ಮಾಡ್ಕೊಂಡು ನಾವು ಲೆಂತ್ ಡಿಕ್ರೀಸ್ ಇನ್ಕ್ರೀಸ್ ಮಾಡ್ಕೋಬಹುದು ವಿತ್ ಹೆಲ್ಪ್ ಆಫ್
ಟ್ರಾನ್ಸ್ಫಾರ್ಮ್ ಟೂಲ್. ನೆಕ್ಸ್ಟ್ ಪಪೆಟ್ ವ್ರಾಪ್ ಟೂಲ್. ಪಪೆಟ್ ವ್ರಾಪ್ ಟೂಲ್ ಅಂತಂದ್ರೆ ನಮ್ಗೆ ಇವಾಗ ಅದು ಈ ಮಿಡಲ್ ಪ್ಲೇಸ್ ಅಲ್ಲಿ ಏನಾದ್ರೂ ಚೇಂಜಸ್ ಬೇಕು ಅಂತಂದ್ರೆ ನಾವು ಇಲ್ಲೊಂದು ಪಾಯಿಂಟ್ ತಗೋಬಹುದು. ಪಾಯಿಂಟ್ ತಗೊಂಡು ಈ ತರ ನೀವು ಮತ್ತೆ ಒಂದು ಪಾಯಿಂಟ್ ತಗೊಂಡು ಪಾಯಿಂಟ್ ಕಂಟ್ರೋಲ್ ನ ಮಾಡ್ಕೋಬಹುದು. ಈ ತರ ಇಲ್ಲೊಂದು ಪಾಯಿಂಟ್ ಕೊಟ್ಟೆ, ಈ ತರ ನೀವು ಪಾಯಿಂಟ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಈಗ ಇದ್ರಲ್ಲಿ ಫ್ಲಾಗ್ ನ ಕ್ರಿಯೇಟ್ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡೆ, ಈ ಪಪೆಟ್ ಟೂಲ್ ಇಂದ ಒಂದು ಪಾಯಿಂಟ್ ಕೊಟ್ಕೊಂಡು ಈ ತರ ಫ್ಲಾಗ್ ಫ್ಲಾಗ್ ತರ ನೀವು ಮಾಡ್ಕೋಬಹುದು. ಇದೊಂಥರ ಫ್ರೀ ಹ್ಯಾಂಡ್ ಟೂಲ್ ಇದ್ದಂಗ, ಬಟ್ ಪಾಯಿಂಟ್ ಕಂಟ್ರೋಲ್ ಇರುತ್ತೆ. ಈ ತರ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಶೇಪ್ ಬಿಲ್ಡರ್ ಟೂ. ಶೇಪ್ ಬಿಲ್ಡರ್ ಟೂಲ್ ಈಗ ಇಲ್ಲುಸ್ಟ್ರೇಟರ್ ಮ್ಯಾಕ್ಸಿಮಮ್ ಯೂಸ್ ಮಾಡುವಂತ ಟೂಲ್ ಇದು. ಶೇಪ್ ಬಿಲ್ಡರ್ ಟೂಲ್ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಗೆ ಇದು ಒಂದು ನಾನೊಂದು ರೆಕ್ಟಾಂಗಲ್ ಹಾಕಿದೆ. ಇವಾಗ ನನಗ ಸರ್ಕಲ್ ಶೇಪ್ ಇದು ಕಟ್ ಆಗ್ಬೇಕು ಅಂದ್ರೆ ಎಕ್ಸಾಕ್ಟ್ಲಿ ಸರ್ಕಲ್ ಶೇಪ್ ಕಟ್ ಆಗ್ಬೇಕಂತಂದ್ರೆ, ಇವಾಗ ನಾನು ಇಲ್ಲಿ ಮಿಡಲ್ ಒಂದು ಸರ್ಕಲ್ ಹಾಕ್ತೀನಿ. ಇವಾಗ ನನಗಿದು ಈ ಸರ್ಕಲ್ ಇವೆರಡೂ ಕೂಡಿ ಬಂದ ಇಮೇಜ್ ಆಗ್ಬೇಕು, ಮತ್ತೆ ಇಲ್ಲಿ ಈ ಪ್ಲೇಸ್ ಅಲ್ಲಿ ಕಟ್ ಆಗ್ಬೇಕು ಅಂತಂದ್ರೆ, ಈ ಸರ್ಕಲ್ ಐತಲ್ಲ ಅಷ್ಟು ಸೈಜ್ ಏನು ಈ ರೆಕ್ಟಾಂಗಲ್ ಕಟ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಎರಡೂ ಶೇಪ್ಸ್ ಅನ್ನ ಸೆಲೆಕ್ಟ್ ಮಾಡಿ ಶೇಪ್ ಬಿಲ್ಡರ್ ಟೂಲ್ನ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಆಲ್ಟ್ ಅನ್ನ ಹೋಲ್ಡ್ ಮಾಡಿ ನಿಮ್ಗೆ ಎಲ್ಲಿ ಕಟ್ ಆಗ್ಬೇಕಾ ಅಲ್ಲಿ ಪ್ರೆಸ್ ಮಾಡ್ಬೇಕು. ಆಲ್ಟ್ ಮತ್ತ ಲೆಫ್ಟ್ ಕ್ಲಿಕ್ ಅನ್ನ ಪ್ರೆಸ್ ಮಾಡ್ಬೇಕು ಮೌಸ್ ಅಲ್ಲಿ, ಅವ ನಿಮ್ಗೆ ಇದು ಒಂದ ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ. ನಾನು ಆಪಲ್ ಲೋಗೋ ಐತಲ್ಲ ಆ ತರ ಕ್ರಿಯೇಟ್ ಮಾಡೋಣ. ಎಕ್ಸಾಕ್ಟ್ ಆಪಲ್ ಲೋಗೋ ಅಲ್ಲ, ಆಮೇಲೆ ನನಗಿದು ಇಷ್ಟು ಕಟ್ ಆಗ್ಬೇಕು ಅಂದ್ರೆ ಇದೊಂಥರ ತಿಂದಿರೋ ತಕ್ಕ ಇರೋ ತರ ಈ ತರ ಸೆಲೆಕ್ಟ್ ಮಾಡಿ ಇವೆರಡೂ ಶೇಪ್ಸ್ ಅನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ಈ ಪಾರ್ಟ್ ಕಟ್ ಆಗ್ಬೇಕು. ಈ ಪಾರ್ಟ್ ಕಟ್ ಆಗ್ಬೇಕಂದ್ರೆ ಇದು ಶೇಪ್ ಬಿಲ್ಡರ್ ಟೂಲ್ ತಗೊಂಡು ಆಲ್ಟ್ ಅನ್ನ ಹೋಲ್ಡ್ ಮಾಡಿ, ಫಸ್ಟ್ ಇದು ಸೆಲೆಕ್ಟ್ ಆಗಿಲ್ಲ, ಇದು ಇದನ್ನ ಸೆಲೆಕ್ಟ್ ಮಾಡಿ ಶೇಪ್ ಬಿಲ್ಡರ್ ಟೂಲ್ ನ ತಗೊಂಡು ಆಲ್ಟ್ ಅನ್ನ ಹೋಲ್ಡ್ ಮಾಡಿ ಕಟ್ ಮಾಡ್ಬೇಕು. ಕಲರ್ ಬೇರೆ ತಗೊಂತೀನಿ ಅಂದ್ರೆ ಗೊತ್ತಾಗುತ್ತ. ಇದನ್ನ ಮತ್ತೆ ಇದನ್ನ ಸೆಲೆಕ್ಟ್ ಮಾಡಿ ಶೇಪ್ ಬಿಲ್ಡರ್ ಟೂಲ್ ನ ತಗೊಂಡು ಸ್ಟ್ರೋಕ್ ನನ್ ಕೊಡೋಣ. ಎರಡು ಶೇಪ್ಸ್ ನ ಸೆಲೆಕ್ಟ್ ಮಾಡಿ ಇದನ್ ಈ ಪಾರ್ಟ್ ಕಟ್ ಆಗ್ಬೇಕಲ್ಲ, ಈ ಪಾರ್ಟ್ ಡಿಲೀಟ್ ಅನ್ನು ಮಾಡ್ಬಿಟ್ರ. ಆಮೇಲೆ ನೆಕ್ಸ್ಟ್ ತರ ಕಟ್ ಆದ್ರಿಂದ ಆಪಲ್ ತರ ಕಟ್ ಆಗ ಶೇಪ್ ಬರುತ್ತೆ. ಡಿಸೈನ್ ಮಾಡಕ್ಕೆ ನಿಮ್ಗೆ ಶೇಪ್ ಬಿಲ್ಡರ್ ಟೂಲ್ ಯೂಸ್ ಆಗುತ್ತಾ.